ವಾರ್ತೆಗಳ ಪ್ರಾಯೋಜಕರು ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರ ದ್ವಾದಶಿ ಪೀಠಾರೋಹಣ ಹಾಗೂ ಜನ್ಮ ಸುವರ್ಣ ಮಹೋತ್ಸವ ಅಂಗವಾಗಿ ದಿನಾಂಕ 29/10/2022 ರಿಂದ 30/11/2022 ರವರೆಗೆ ಶ್ರೀ ಕ್ಷೇತ್ರ ಎಡೆಯೂರಿನಿಂದ ಪಾದಯಾತ್ರೆ ಅಂಗವಾಗಿ ರಾಯಚೂರು ನಗರಕ್ಕೆ ಆಗಮಿಸುತ್ತಿರುವ ಶ್ರೀಗಳಿಗೆ ಆದರದ ಸುಸ್ವಾಗತ Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelers available. Udayanagar, Station Road, Raichur. पावनी प्योर वेज फैमिली रेस्टोरेंट अत्यंत कड़िमे रायचूरिन अत्यंत प्रसिद्ध फैमिली रेस्टोरेंट नंदीश्वर देवस्थान हत्तिर नवीन आस्पत्रे पक्कदल्ली मंत्रालय रोड रायचूर एक्सचेंज मत्तु लोन मेरा केलवे दिनगळु मात्र बजाज कंपनी अधिकृत माराटगाररु आरंभिक कोडिगे प्रति बुकिंग नोंदिगे खचित बहुमान विजिट बिसाइड गंज कल्याण मंटप गंज रोड रायचूर भारत फर्नीचर्स रायचूरिनल्ली मोदल बारिगे मूरु मडिगे ओळगोंड बृहत् आकारद फर्नीचर शोरूम प्लीज कांटेक्ट भारत फर्नीचर सीपीएस कॉम्प्लेक्स अपोजिट शिव मंदिर पटेल रोड रायचूर एसके कन्वेंशन हॉल बुक नाउ फ्लैट 50% डिस्काउंट सेव अप द सीजन With luxury rooms faculty, fully centralized AC halls, wide parking areas facilities. Visit Shekhar Nagar, IB Road, Raichur. Shri Raghavendra Ghee. Shri Raghavendra Tuk. Shobha Kanchi Sarees. Thala Shobha Kanchi Sarees. Santoshis Raichur Hat. Gandhi Chowk Hattira Raichuru. Deva Puja Mandiras Art and Craft. Matu. Destinations of Fashions RR Designers Santoshi Raichur's Hub Gandhi Chowk Links Road Raichur ವಾರ್ಡ್ ನಂಬರ್ 17 ರಲ್ಲಿ 1 ಕೋಟಿ 50 ಲಕ್ಷ ರೂಪಾಯಿ ರಸ್ತೆ ಕಾಮಗಾರಿಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಚಾಲನೆ ಗುಣಮಟ್ಟ ಕಾಪಾಡಿಕೊಳ್ಳಲು ಸಲಹೆ ದೇವದಾಸಿ ಪುನರ್ವಸತಿ ಯೋಜನೆ ಅಧಿಕಾರಿಗಳಿಂದ ಯೋಜನೆ ಜಾರಿಗೊಳಿಸಲು ವಿಳಂಬ ಸುಳ್ಳು ಆರೋಪ ನೀಲಕಟ್ಟ ವರ್ಷಗಳ ಸಮಸ್ಯೆಗೆ ಮುಜುಬುದ್ದಿನ್ ತಿಲಾಂಜಲಿ ಕಲ್ಮಲ ಪಿಡಿಓ ವರ್ಗಾವಣೆ ರದ್ದಿಗೆ ಆಗ್ರಹಿಸಿ ಡಿಎಸ್ಎಸ್ ಮನವಿ ಮಳೆಯಿಂದ ಬೆಳೆ ಹಾನಿ ವೈಜ್ಞಾನಿಕ ಪರಿಹಾರಕ್ಕೆ ಆಗ್ರಹಿಸಿ ಜಾಗೃತಿ ರೈತ ಸಂಘದಿಂದ ಮನವಿ ವಾಲ್ಮೀಕಿ ಭವನ ಕಾಮಗಾರಿ ಪೂರ್ಣಗೊಳಿಸುವುದು ಸೇರಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಸಮಾಜ ಮನವಿ ಮತ್ತು ರಸ್ತೆ ಬದಿ ಡಿವೈಡರ್ ಗೆ ಡಿಕ್ಕಿ ಹೊಡೆದ ಲಾರಿ ತಪ್ಪಿದ ಅನಾಹುತ ವಾರ್ತೆಗಳ ವಿವರ ನಗರದ ಬಹುತೇಕ ಬಡಾವಣೆಗಳಲ್ಲಿ ಈಗಾಗಲೇ ಅಭಿವೃದ್ಧಿ ಕಾಮಗಾರಿಗಳು ಆರಂಭವಾಗಿದ್ದು ಕೆಲವು ಕಡೆ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗುತ್ತಿದೆ ಒಟ್ಟಾರೆಯಾಗಿ ನಗರದ ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ ಎಂದು ಶಾಸಕ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಅವರು ಹೇಳಿದರು ನಗರದ ಬಹುತೇಕ ಬಡಾವಣೆಗಳಲ್ಲಿ ಈಗಾಗಲೇ ಅಭಿವೃದ್ಧಿ ಕಾಮಗಾರಿಗಳು ಆರಂಭವಾಗಿದ್ದು ಕೆಲ ಕಡೆ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗುತ್ತಿದೆ ಒಟ್ಟಾರೆಯಾಗಿ ನಗರದ ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು ಅವರು ಇಂದು ನಗರದ ವಾರ್ಡ್ ನಂಬರ್ 17 ರಲ್ಲಿ 1 ಕೋಟಿ 50 ಲಕ್ಷ ವೆಚ್ಚದ ರಸ್ತೆ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ವಾರ್ಡ್ ನಂಬರ್ 17 ರಲ್ಲಿ ಯುಜಿಡಿ ಕಾಮಗಾರಿಗೆ ಜನರ ಬೇಡಿಕೆ ಇತ್ತು 1 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಆರಂಭ ಮಾಡಿದ್ದೇವೆ ಸ್ಲಂ ಯೋಜನೆಯಡಿ 100 ಮನೆಗಳು 100 ಜನ ಅರ್ಹ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಲಾಗಿದೆ ಎಂದರು ಆಂಜನೇಯ ದೇವಸ್ಥಾನ ಹತ್ತಿರ 15 ಲಕ್ಷ ವೆಚ್ಚದಲ್ಲಿ ಸಮುದಾಯ ಭವನ ನಿರ್ಮಾಣ ಕಾರ್ಯ ಆರಂಭವಾಗಿದ್ದು ಇನ್ನು ಕೆಲವೇ ದಿನಗಳಲ್ಲಿ ಕಾಮಗಾರಿ ಪೂರ್ಣಗೊಳ್ಳಲಿದೆ ಕಾಮನದೊಡ್ಡಿಯಲ್ಲಿ ಸಮುದಾಯ ಭವನ ನಿರ್ಮಾಣಕ್ಕೆ 15 ಲಕ್ಷ ಬೇಡಿಕೆ ಸಲ್ಲಿಸಿದ್ದು ಶೀಘ್ರದಲ್ಲಿ ಕಾಮಗಾರಿಗೆ ಚಾಲನೆ ನೀಡಲಾಗುವುದು ಎಂದರು
नगर वार्ड नंबर 17 ರಲ್ಲಿ ಅಪೆಂಡಿಕ್ಸ್ ಸಿ ಯೋಜನೆ ಅಡಿಯಲ್ಲಿ 1 ಕೋಟಿ ರೂಪಾಯಿ ಅನುದಾನಕ್ಕೆ ಪೂಜೆ ಮಾಡಿದ್ದೇವೆ। ಈ ವಾರ್ಡ್ನಲ್ಲಿ ಯೋಜನೆ ಕಾಮಗಾರಿ ಆಗಬೇಕು ಅಂತ ಹೇಳಿ ಭಾಗದ ಜನರ ಏನು ಬೇಡಿಕೆ ಇತ್ತು ಸೋ ಅದಕ್ಕಾಗಿ 1 ಕೋಟಿ ರೂಪಾಯಿ ಸಾಯಿನಗರ ಭಾಗದಲ್ಲಿ ಕಾಮಗಾರಿ ಶುರು ಮಾಡಿದ್ದೇವೆ। ಇದಲ್ಲದೆ ಇಲ್ಲಿ ಒಟ್ಟು 100 ಮನೆಗಳು ನಮ್ಮ ಯೋಜನೆ ಅಡಿಯಲ್ಲಿ 100 ಮನೆಗಳು ಹಕ್ಕುಪತ್ರ 100 ಜನರಿಗೆ ಹಕ್ಕುಪತ್ರ ರಾಮನದೊಡ್ಡಿ ಮತ್ತು ಸಾಯಿನಗರ ಏರಿಯಾದಲ್ಲಿ ಎರಡೂ ಏರಿಯಾದಲ್ಲಿ ಹಕ್ಕುಪತ್ರ ಕೊಡುವಂತ ಕೆಲಸನೂ ಇಲ್ಲಿ ಮಾಡಿದ್ದೇವೆ। ಇಲ್ಲಿ ಆಂಜನೇಯ ಗುಡಿಯ ಹತ್ರ ಅದರ ಮೇಲೆ ಒಂದು ಸಮುದಾಯ ಭವನ ನಿರ್ಮಾಣ ಮಾಡಬೇಕು ಅಂತ ಹೇಳಿ 15 ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ। ಈಗಾಗಲೇ ಬಹುಶಃ ಕಾಮಗಾರಿ ಛತ್ತಿಗೆ ಬಿದ್ದಿದೆ ಉದ್ಘಾಟನೆ ಮಾಡ್ತಾ ಇದ್ದೇವೆ ಮತ್ತು ನಮ್ಮ ರಾಮನದೊಡ್ಡಿಯಲ್ಲಿನೂ ಸಮುದಾಯ ಭವನ 10 ಲಕ್ಷ ರೂಪಾಯಿ ಕೊಡಬೇಕು ಅಂತ ಹೇಳಿ 15 ಲಕ್ಷ 15 ಲಕ್ಷ ಕೊಡಬೇಕು ಅಂತ ಹೇಳಿ ಈಗಾಗಲೇ ಆ ಜನರು ಬೇಡಿಕೆ ಸಲ್ಲಿಸಿದ್ದಾರೆ। ಬಹುಶಃ ಅದನ್ನು ಇನ್ನೊಂದು ಸ್ವಲ್ಪ ದಿನದಲ್ಲಿ ಪೂಜೆ ಕಾರ್ಯಕ್ರಮ ಕೆಳಗಡೆ ಮತ್ತು ಇನ್ನೊಂದು ಸಮುದಾಯ ಭವನ ಈ ವಾರ್ಡ್ನಲ್ಲಿ 15 ಲಕ್ಷ ರೂಪಾಯಿಗಳು ಈ ವಾರ್ಡ್ ನಂಬರ್ 17 ರಲ್ಲಿ ಮಂಜೂರಾತಿ ಆಗಿದೆ ಅದನ್ನು ಮುಂದಿನ ದಿನದಲ್ಲಿ आधार कार्ड ಅದೊಂದಿಷ್ಟು ಕಂಪ್ಲೇಂಟ್ ಅನ್ನು ಆನ್ಲೈನ್ ಮಾಡ್ತೀವಿ। ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ, ನಗರಸಭೆ ಸದಸ್ಯ ಇ ಶಶಿರಾಜ್, ಬಿಜೆಪಿ ನಗರ ಘಟಕ ಅಧ್ಯಕ್ಷ ಬಿ ಗೋವಿಂದ್, ಓಬಿಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಯು ಆಂಜನೇಯ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು। ದೇವದಾಸಿ ಮಹಿಳೆಯರಿಗೆ ಸರ್ಕಾರ ರೂಪಿಸಿರುವ ಯೋಜನೆಗಳು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ತಲುಪದೆ ಹೋಗಿವೆ ಎಂದು ದಲಿತ ಸಮರ ಸೇನೆ ಜಿಲ್ಲಾಧ್ಯಕ್ಷ ನೀಲಕಂಠ ಆರೋಪಿಸಿದರು। ದೇವದಾಸಿ ಮಹಿಳೆಯರಿಗೆ ಸರ್ಕಾರ ರೂಪಿಸಿರುವ ಯೋಜನೆಗಳು ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ತಲುಪದೆ ಹೋಗಿವೆ ಎಂದು ದಲಿತ ಸಮರ ಸೇನೆ ಜಿಲ್ಲಾಧ್ಯಕ್ಷ ನೀಲಕಂಠ ಆರೋಪಿಸಿದರು। ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ದೇವದಾಸಿಯರಿಗೆ ಮಾಶಾಸನ ಸಬ್ಸಿಡಿ ಸೌಲಭ್ಯಗಳನ್ನು ಒದಗಿಸಬೇಕಾದ ದೇವದಾಸಿ ನಿರ್ಮೂಲನಾ ಸಮಿತಿ ಅಧಿಕಾರಿ ಕಚೇರಿಯಲ್ಲಿ ಇರದೇ ಇರುವುದು ಅನೇಕ ಫಲಾನುಭವಿಗಳು ಕಚೇರಿಗೆ ಅಲೆದಾಡುವಂತಾಗಿದೆ। ದೇವದಾಸಿ ಮಹಿಳೆಯರ ಹೆಣ್ಣು ಮಗುವಿನ ಮದುವೆ 5 ಲಕ್ಷ ರೂಪಾಯಿ, ಗಂಡು ಮಗುವಿನ ಮದುವೆ 3.5 ಲಕ್ಷ ರೂಪಾಯಿ ನೀಡುವ ಯೋಜನೆ ಜಾರಿಗೊಳಿಸಿದೆ, ಆದರೆ ಇಲಾಖೆ ಅನುಷ್ಠಾನಗೊಳಿಸುತ್ತಿಲ್ಲ, ಅರ್ಜಿ ಸಲ್ಲಿಸಿದರೂ ಸ್ಪಂದನೆ ನೀಡುತ್ತಿಲ್ಲ ಎಂದರು। 2014-15 ಸಾಲಿನಲ್ಲಿ ದೇವದಾಸಿ ಮಹಿಳೆಯರಿಗೆ ವಿಶೇಷ ಘಟಕ ಯೋಜನೆಯಡಿ ಮನೆ ನಿರ್ಮಾಣಕ್ಕೆ ಆದೇಶ ಮಾಡಲಾಗಿದೆ, ಇಂದಿಗೂ ಅರ್ಜಿಗಳನ್ನು ವಿಲೇವಾರಿ ಮಾಡುತ್ತಿಲ್ಲ, ಮನೆಗಳನ್ನು ನಿರ್ಮಿಸುತ್ತಿಲ್ಲ। 1993-94 ಮತ್ತು 2014-15 ಸಾಲಿನಲ್ಲಿ ದೇವದಾಸಿ ಮಹಿಳೆಯರ ಸಮೀಕ್ಷೆ ಮಾಡಲಾಗಿದೆ, ಅನೇಕರು ಸಮೀಕ್ಷೆಯಿಂದ ದೂರ ಉಳಿದಿದ್ದಾರೆ। ಈ ಕುರಿತು ದೇವದಾಸಿ ಪುನರ್ವಸತಿ ಅಧಿಕಾರಿಗಳನ್ನು ಪ್ರಶ್ನಿಸಿದರೆ ನಮ್ಮನ್ನೇ ನೀವ್ಯಾರು ಎಂದು ಪ್ರಶ್ನಿಸುತ್ತಿದ್ದಾರೆ।
ಬೆದರಿಕೆ ಹಾಕಿರುವುದಾಗಿ ಸುಳ್ಳು ಆರೋಪ ಮಾಡುತ್ತಿದ್ದಾರೆ. ಈ ಕುರಿತು ಜಿಲ್ಲಾಧಿಕಾರಿಗಳು ತನಿಖೆ ನಡೆಸಬೇಕು, ಅಲ್ಲದೆ ಗೋಪಾಲ ನಾಯಕ ಇವರ ಕೆಲಸ ಕಾರ್ಯಗಳ ಪ್ರಗತಿ ಪರಿಶೀಲನೆ ನಡೆಸಬೇಕೆಂದರು. ಸರ್ಕಾರ ಯೋಜನೆಗಳು ಜಾರಿಗೊಳಿಸಲೆಂದು ಯೋಜನಾ ಅಧಿಕಾರಿಗಳನ್ನು ನೇಮಿಸಲಾಗಿದೆ, ಆದರೆ ದೇವದಾಸಿ ಮಹಿಳೆಯರ ಯೋಜನೆಗಳನ್ನು ಜಾರಿಗೆ ಮಾಡದೆ ವಿಳಂಬ ಮಾಡಲಾಗುತ್ತಿದೆ. ಒಂದು ತಿಂಗಳೊಳಗೆ ತನಿಖೆ ಕೈಗೊಂಡು ಕ್ರಮ ಕೈಗೊಳ್ಳದೆ ಇದ್ದಲ್ಲಿ ಮಹಿಳೆಯರೊಂದಿಗೆ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. ಅದಾದ ನಂತರ ರದ್ದತಿ ಆದ ನಂತರ 1993-1994 ಮತ್ತು 2014-15 ಒಂದು ಸರ್ವೆ ಆಯಿತು. ನಮ್ಮ ದೇವಸ್ಥಾನ ದೇವದಾಸಿ ತಾಯಿಯಿಂದಲೂ ಪಟ್ಟಿ ಮಾಡಿ ಬಿಟ್ಟೋದ್ರ ಹೆಸರುಗಳನ್ನು ಸೇರ್ಪಡೆ ಮಾಡೋದಕ್ಕೆ ಒಂದು ಪಟ್ಟಿ ರೆಡಿ ಆಯಿತು. ಕೆಲವರು ಆ ಸರ್ವೆ ಟೈಮಲ್ಲಿ ಕೂಡ ಕೆಲವರು ಊರಲ್ಲಿ ಇರ್ಲಿಕ್ಕಿಲ್ಲ. ಇದರಲ್ಲಿ ವಿಶೇಷ ಏನಂದ್ರೆ ಸರ್, 8ನೇ ತಾರೀಕು 11ನೇ ತಿಂಗಳು 2022 ನಾವು ಮಾನ್ಯ ಜಿಲ್ಲಾಧಿಕಾರಿಗೆ ಒಂದು ಮನವಿ ಕೂಡ ಕೊಟ್ಟಿದ್ವಿ. ನಮ್ಮ ದೇವದಾಸಿ ತಾಯಿಂದರಿಗೆ ಸರಿಯಾದ ಪಿಂಚಣಿ ಸಿಗ್ತಾ ಇಲ್ಲ, ಆನಂತರ ಅವ್ರಿಗೆ ಸಿಗ್ಬೇಕಾದ್ರೆ ಸಬ್ಸಿಡಿ ಲೋನ್ ಕೂಡ ಸಿಗ್ತಾ ಇಲ್ಲ, ಅವ್ರಿಗೆ ಶೌಚಾಲಯಗಳು ಸಿಗ್ತಾ ಇಲ್ಲ, ಹಳ್ಳಿ ಭಾಗದಲ್ಲಿ ಕೇಳೋರು ಇಲ್ಲ. ಆಮೇಲೆ ಭೂಮಿ ಅವರು ಚಿಂತನೆ ಮಾಡೋದಕ್ಕಂತಾನೆ 1 ಎಕರೆ ಭೂಮಿ ಅವ್ರಿಗೆ ಸರ್ಕಾರ ಕೂಡ ಆದೇಶ ಕೊಟ್ಟಿದೆ. ಅದಾದ ನಂತರ 15 ಲಕ್ಷ ರೂಪಾಯಿ ಒಂದು ದೇವದಾಸಿ ತಾಯಿಯ ಕುಟುಂಬಕ್ಕೆ ಸರ್ಕಾರ ಆದೇಶ ನೀಡಿದೆ. 15 ಲಕ್ಷದಲ್ಲಿ ಹಳ್ಳಿ ಭಾಗದಲ್ಲಿ ಒಂದು ವೇಳೆ 4 ಎಕರೆ ಒಳಗಡೆ ಅದೆಷ್ಟು ಬರುತ್ತೆ ಭೂಮಿ ಅದನ್ನ ಕೊಡಬೇಕು ಅನ್ನೋದು ಸರ್ಕಾರದ ಆದೇಶ ಇದೆ. ಈ ವಿಷಯವಾಗಿ ನಮ್ಮ ಯಾವ ತಾಯಿಗೆ ಕೂಡ ಇದು ತಲುಪೇ ಇಲ್ಲ. ಇದೊಂದು ನಮಗೆ ನೋವು ತರುವಂತ ವಿಷಯ ಆಗಿದೆ. ಈ ಸಂದರ್ಭದಲ್ಲಿ ನಿಂಗಮ್ಮ, ರೇಣುಕಾ, ಚೌಡಮ್ಮ, ಹುಲಿಗಮ್ಮ ಸೇರಿದಂತೆ ಅನೇಕರಿದ್ದರು. ನಗರದ ಹಲವು ವಾರ್ಡ್ಗಳ ಸಮಸ್ಯೆಗಳಿಗೆ ಅಧಿಕಾರವಿಲ್ಲದ ನಾಯಕ ಮುಜಿಬುದ್ದೀನ್ ಅವರು ಬರಬೇಕಾದ ಸ್ಥಿತಿ ಬಂದಿದೆ. ಎಲ್ಲಿ ನೋಡಿದರಲ್ಲೂ ಕಸದ ರಾಶಿ, ರಸ್ತೆಗಳ ಅಧೋಗತಿ ಕಣ್ಣಿಗೆ ರಾಚುತ್ತಿದ್ದು ಜಗರಾಹಿತವಾಗಿತ್ತು. ದಶಕಗಳಿಂದ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬಗೆಹರಿಸದೆ ಹಾಗೆಯೇ ಬಿಡಲಾಗಿತ್ತು. ಆದರೆ ಈಗ ಮುಜಿಬುದ್ದೀನ್ ಪ್ರವೇಶದಿಂದ ಸಮಸ್ಯೆಗಳು ಈಡೇರಿಕೆಗೆ ಕಂಡಿವೆ. ಅಕ್ಟೋಬರ್ 30ರಿಂದ ಪ್ರಾರಂಭವಾದ ಕಾಂಗ್ರೆಸ್ ಮುಖಂಡ ಮುಜಿಬುದ್ದೀನ್ ಅವರ ನೇತೃತ್ವದ ವಾಕ್ ಟು ವಾರ್ಡ್ ಕಾರ್ಯಕ್ರಮ 16 ಸಮಸ್ಯೆಗಳಿಗೆ ಪರಿಹಾರ ನೀಡಿದೆ. ವಾರ್ಡ್ 4ರಲ್ಲಿ ರಸ್ತೆ ದುಸ್ತಿಗೆ ತಳ್ಳಲ್ಪಟ್ಟಿತ್ತು. ಚರಂಡಿ ನೀರು ಸರಾಗವಾಗಿ ಹರಿಯದೆ ಹಾಗೆಯೇ ಉಳಿದಿತ್ತು. ಈಗ ಅದು ಬದಲಾಗಿದೆ. ವಾರ್ಡ್ 4ರಲ್ಲಿ ರಸ್ತೆ ಮೇಲೆ ತೇಲುತ್ತಿದ್ದ ನೀರಿನ ಪೈಪ್ಗಳ ಮೇಲೆ ಸಿಮೆಂಟ್ ಹಾಕಿಸಿ ಸಿಮೆಂಟ್ ರಸ್ತೆ ಮಾಡಲಾಗಿದೆ. ರಸ್ತೆ ಮೇಲೆ ಚಲಿಸಲು ಪರದಾಟ ಮಾಡುತ್ತಿದ್ದ ವಾರ್ಡ್ 4ರ ಜನ ಈಗ ಆ ಪರದಾಟದಿಂದ ಮುಕ್ತರಾಗಿದ್ದಾರೆ. ಪೈಪ್ಗಳನ್ನು ಸುರಕ್ಷಿತವಾಗಿ ಕಾಪಾಡಲು ಸಿಮೆಂಟ್ ರಸ್ತೆಯನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ನೆರವೇರಿಸುವ ಮೂಲಕ ಮುಜಿಬುದ್ದೀನ್ ಅವರು ವಾಕ್ ಟು ವಾರ್ಡ್ ಸಂದರ್ಭದಲ್ಲಿ ಜನರಿಗೆ ಮಾತು ಕೊಟ್ಟಿದ್ದನ್ನು ಉಳಿಸಿಕೊಂಡಿದ್ದಾರೆ. ವಾರ್ಡ್ 32ರಲ್ಲಿ ಕೈಗೊಂಡಿದ್ದ ವಾಕ್ ಟು ವಾರ್ಡ್ನಲ್ಲಿ ಹಲವು ಸಮಸ್ಯೆಗಳನ್ನು ಆಲಿಸಲಾಗಿತ್ತು. ಓಡಾಟಕ್ಕೆ ಅನುಕೂಲವಿಲ್ಲದ ಜಾಗವನ್ನು ಈಗ ಸ್ವಚ್ಛ ಮಾಡಲಾಗಿದೆ. ಎಲ್ಲೆಂದರಲ್ಲಿ ಬೆಳೆದಿದ್ದ ಜಂಗಲ್ ಕಟ್ ಮಾಡಿಸಿ ಅನುಕೂಲತೆ ಕಲ್ಪಿಸಿದ್ದಾರೆ. ವಾರ್ಡ್ 7ರಲ್ಲಿ ಹಲವು ವರ್ಷಗಳಿಂದ ಇದ್ದ ಸಮಸ್ಯೆಗಳಿಗೆ ತೀವ್ರಗತಿಯಲ್ಲಿ ಸ್ಪಂದಿಸುವ ಮೂಲಕ ಸಮಸ್ಯೆಗಳ ಪರಿಹಾರಕ್ಕೆ ಮುಂದಾಗಿರುವ ಮುಜಿಬುದ್ದೀನ್ ಅವರು ಜನತೆಯಿಂದ ಬೇಷ್ ಎನಿಸಿಕೊಂಡಿದ್ದಾರೆ. ರಸ್ತೆಗೆ ಮರ್ಮ ಹಾಕಿಸಿ ವಾಹನಗಳಿಗೆ, ಪಾದಾಚಾರಿಗಳಿಗೆ ಅನುಕೂಲತೆ ಕಲ್ಪಿಸಿದ್ದಾರೆ. ಸಫಿಯಾ ಶಾಲೆಯ ಪಕ್ಕ ಚರಂಡಿ ನೀರು ಸರಾಗವಾಗಿ ಹರಿಯುವ ಉದ್ದೇಶದಿಂದ ಬಹುದೊಡ್ಡ ಸಿಮೆಂಟ್ ಪೈಪ್ಗಳನ್ನು ಅಳವಡಿಸುವ ಮೂಲಕ ಅಲ್ಲಿನ ಸಮಸ್ಯೆಗಳಿಗೆ ತಿಲಾಂಜಲಿ ಆಡಿದ್ದಾರೆ. ಸ್ವಚ್ಛ ಪರಿಸರ ನಿರ್ಮಿಸುವ ಮೂಲಕ ವಾರ್ಡ್ ನಿವಾಸಿಗಳಿಗೆ ಅನುಕೂಲಕ್ಕೆ ಮುಂದಾಗಿರುವುದು ಮುಜಿಬುದ್ದೀನ್ ಅವರ ವಾಕ್ ಟು ವಾರ್ಡ್ ಕಾರ್ಯಕ್ರಮ ಸಾರ್ವಜನಿಕರ ಪ್ರಶಂಸೆಗಳಿಗೆ ಕಾರಣವಾಗಿದೆ. ಶ್ರೀ ಮದ್ಗಿರಿರಾಜ ಸೂರ್ಯ ಸಿಂಹಾಸನಾಧೀಶ್ವರ ಶ್ರೀ 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 1008 ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರ ದ್ವಾದಶಿ ಪೀಠಾರೋಹಣ ಹಾಗೂ ಜನ್ಮ ಸುವರ್ಣ ಮಹೋತ್ಸವ ಅಂಗವಾಗಿ ದಿನಾಂಕ 29/10/2022 30/11/2022 ಶ್ರೀ ಕ್ಷೇತ್ರ ಎಡೆಯೂರಿನಿಂದ ಪಾದಯಾತ್ರೆ ಅಂಗವಾಗಿ ರಾಯಚೂರು ನಗರಕ್ಕೆ ಆಗಮಿಸುತ್ತಿರುವ ಶ್ರೀಗಳಿಗೆ ಆದರದ ಸುಸ್ವಾಗತ. ದಿನಾಂಕ 17/11/2022 ಗುರುವಾರ ಬೆಳಿಗ್ಗೆ 7 ಗಂಟೆಗೆ ಗಬ್ಬೂರು ಗ್ರಾಮದಿಂದ ಪಾದಯಾತ್ರೆ ಸುಲ್ತಾನಪುರ ಶ್ರೀಮಠದವರೆಗೆ. ಶ್ರೀಮಠದಲ್ಲಿ ಬೆಳಗಿನ ಉಪಹಾರ, ಮಧ್ಯಾಹ್ನ ಕಲ್ಮಾಲದಲ್ಲಿ ಪೂಜೆ, ಪ್ರಸಾದ, ವಿಶ್ರಾಂತಿ, ನಂತರ ಸಂಜೆ ರಾಯಚೂರಿನ ಹರ್ಷಿತ ಗಾರ್ಡನ್ ಕಲ್ಯಾಣ ಮಂಟಪದವರೆಗೆ ಪಾದಯಾತ್ರೆ, ಸಂಜೆ ಧರ್ಮಸಭೆ, ಪ್ರಸಾದ ವಸತಿ ಇರುತ್ತದೆ. ದಿನಾಂಕ 18/11/2022 ಶುಕ್ರವಾರ ಬೆಳಗ್ಗೆ 7 ಗಂಟೆಗೆ ಹರ್ಷಿತ ಗಾರ್ಡನ್ ಕಲ್ಯಾಣ ಮಂಟಪದಿಂದ ಪಾದಯಾತ್ರೆ ಪ್ರಾರಂಭಗೊಂಡು ಕುಂಭಕಳಸ ವಾದ್ಯಗಳೊಂದಿಗೆ ವೀರಶೈವ ಮಹಂತೇಶ ಕಲ್ಯಾಣ ಮಂಟಪಕ್ಕೆ ಆಗಮನ.
ಧರ್ಮಸಭೆ, ಪೂಜೆ, ಪ್ರಸಾದ, ವಿಶ್ರಾಂತಿ. ಸಂಜೆ ರಾಯಚೂರು ನಗರ ವೀರಶೈವ ಮಹಂತೇಶ ಕಲ್ಯಾಣ ಮಂಟಪದಿಂದ ಬಿಜನಗೇರ ಗ್ರಾಮದವರೆಗೆ ಪಾದಯಾತ್ರೆ ಹಾಗೂ ವಸತಿ. ದಿನಾಂಕ 19/11/2022 ಶನಿವಾರ ಬೆಳಗ್ಗೆ 7 ಗಂಟೆಗೆ ಬಿಜನಗೇರದಿಂದ ಪಾದಯಾತ್ರೆ ಪ್ರಾರಂಭವಾಗುತ್ತದೆ. ಕಾರಣ, ಸಕಲ ಸದ್ಭಕ್ತರು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತನು ಮನಧನದಿಂದ ಸೇವೆ ಸಲ್ಲಿಸಿ ಶ್ರೀ ಜಗದ್ಗುರುಗಳ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ. ಸರ್ವರಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುವವರು ಜಿಲ್ಲಾ ವೀರಶೈವ ಸಮಾಜ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮತ್ತು ಸಮಾಜದ ಅಂಗಸಂಸ್ಥೆಗಳು. ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೆಸ್, ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ ಕೆಟಿಬಿ ಜ್ಯುವೆಲ್ ಪ್ಯಾಲೆಸ್. 916 ಆಲ್ ಮಾರ್ಕ್ ಗೋಲ್ಡ್ ಜ್ಯುವೆಲರೀಸ್ ಅವೈಲಬಲ್. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. ವಿಸಿಟ್ ಕೆಟಿಬಿ ಜ್ಯುವೆಲ್ ಪ್ಯಾಲೆಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಮೊಬೈಲ್ 8123535350. ಪಾವನಿ ಪ್ಯೂರ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್, ಅತ್ಯಂತ ಕಡಿಮೆ ಅವಧಿಯಲ್ಲಿ ರಾಯಚೂರಿನ ಅತ್ಯಂತ ಪ್ರಸಿದ್ಧ ಫ್ಯಾಮಿಲಿ ರೆಸ್ಟೋರೆಂಟ್. ಕುಟುಂಬಸ್ಥರು ಹಾಗೂ ಸ್ನೇಹಿತರೊಂದಿಗೆ ಸೇರಲು ಹಾಗೂ ಹುಟ್ಟುಹಬ್ಬದ ಪಾರ್ಟಿಗಳು ಇತ್ಯಾದಿ ಸಮಾರಂಭಗಳನ್ನು ಆಚರಿಸಲು ಉತ್ತಮ ಸ್ಥಳ. ಸ್ವಚ್ಛವಾದ ಶುದ್ಧತೆಯೊಂದಿಗೆ ಉತ್ತಮ ಟೇಸ್ಟಿ ಆಹಾರ ಮತ್ತು ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ. ನಗರದಲ್ಲಿ ಉತ್ತರ ಭಾರತದ ಸಸ್ಯಾಹಾರಿ ಆಹಾರಕ್ಕಾಗಿ ರೆಸ್ಟೋರೆಂಟ್ ಪ್ರಸಿದ್ಧವಾಗಿದೆ. ವೆಜ್ ಗೋಲ್ಡ್ ಕಾಯಿನ್, ವೆಜ್ ಬುಲೆಟ್, ವೆಜ್ ಅರ್ಬೆಲಾ, ವೆಜ್ ಹರಾಬರ, ಪನೀರ್ ಮೆಜೆಸ್ಟಿಕ್, ಪನೀರ್ 555, ವೆಜ್ ಮಂಚೂರಿಯನ್, ತಂದೂರಿ ರೋಟಿ, ಆಲೂ ಪರಾಟ, ಪನೀರ್ ಪರಾಟ, ನಾನ್ ಕುಲ್ಚಾ, ಪನೀರ್ ಮಶ್ರೂಮ್, ಬೇಬಿ ಕಾರ್ನ್ ಮತ್ತು ಜೈನ್ ಮೆಲೋಗರ್ಗಳು ಇತ್ಯಾದಿ ಆಹಾರಗಳಿಗೆ ರೆಸ್ಟೋರೆಂಟ್ ಪ್ರಸಿದ್ಧಿಯಾಗಿದೆ. ಬಿರಿಯಾನಿಗಳಲ್ಲಿ ವೆಜ್ ದಮ್ ಬಿರಿಯಾನಿ, ಪನೀರ್ ಬಿರಿಯಾನಿ, ಏಯಿಲು ಬಿರಿಯಾನಿ ಪ್ರಸಿದ್ಧವಾಗಿದೆ. ಪಾವನಿಯ ವಿಶೇಷ ಕರಿಗಳಾದ ಕಾಜು ಬಾದಾಮ್ ಸೋನಾ ಚಿಂಡಿ ಕರಿ, ಪನೀರ್ ಕೋಟೆಡ್ ಕಾಶ್ಮೀರ್ ಕೇಸರ್ ಕರಿ, ಕಾಶ್ಮೀರ್ ಕೇಸರ್ ಕರಿ, ಕಾಜು ಕರಿ, ಕಿಸ್ ಬೌಲ್ ಕರಿ ಸೇರಿದಂತೆ ಇನ್ನಿತರ ರುಚಿಕರ ಆಹಾರಕ್ಕಾಗಿ ಭೇಟಿ ನೀಡಿ. ಪಾವನಿ ಪ್ಯೂರ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್, ನಂದೀಶ್ವರ ದೇವಸ್ಥಾನ ಹತ್ತಿರ, ನವೀನ್ ಆಸ್ಪತ್ರೆ ಪಕ್ಕದಲ್ಲಿ, ಮಂತ್ರಾಲಯ ರೋಡ್, ರಾಯಚೂರ್. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ, ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್, ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, ಡಿಸ್ಕವರ್ 150 DTSI ಅಂಡ್ ಆಲ್ ಟೈಪ್ಸ್ ಆಫ್ ಡಿಸ್ಕವರ್ ಬೈಕ್ಸ್ ಅವೈಲಬಲ್. Visit beside Ganj Kalyana Mantap, Ganj Road, Raichur. Mobile 888-446-0181. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಿ ಹ್ಯಾವ್ ಆಫೀಸ್, ಹೌಸ್ ಹೋಲ್ಡ್ ಅಂಡ್ ಆಲ್ ಕೈಂಡ್ಸ್ ಆಫ್ ಫರ್ನಿಚರ್ಸ್. ಡೀಲರ್ ಇನ್ ವುಡನ್ ಕಾಟ್, ಡೈನಿಂಗ್ ಟೇಬಲ್, ಸೋಫಾ ಸೆಟ್, ಡ್ರೆಸ್ಸಿಂಗ್ ಟೇಬಲ್, ಕಂಪ್ಯೂಟರ್ ಟೇಬಲ್, ಟೀ ಟೇಬಲ್ಸ್, ಆಫೀಸ್ ಚೇರ್ಸ್, ಸ್ಟೀಲ್ ಅಲ್ಮಾರಿ, ವಾರ್ಡ್ರೋಬ್, ಟಿವಿ ಸ್ಟ್ಯಾಂಡ್ಸ್, ಗ್ಲಾಸ್ ವಿಯರ್ ಐಟಮ್ಸ್, ಸ್ಲೀಪ್ ವೆಲ್ ಪ್ರಾಡಕ್ಟ್ಸ್, ಡ್ಯಾಮ್ರೋ, ಸೆಲ್ಲೋ ಚೇರ್ಸ್, ಸುಪ್ರೀಂ ಸೋಫಾ ಸೆಟ್, ಡೋಕೋ ಸ್ಟೈಲ್ ಫರ್ನಿಚರ್ಸ್, ಶ್ರೀ ಸ್ಟೀಲ್ ಫರ್ನಿಚರ್ಸ್. ಫೋನ್
ಫಾರ್ ಮೋರ್ ಡೀಟೇಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರ್ ಮೊಬೈಲ್ ನಂಬರ್ 9880240095 9802409568 9852589596 ಎಸ್ಎಕೆ ಕನ್ವೆನ್ಷನ್ ಹಾಲ್ ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್ ಸೇವ್ ಆಫ್ ದ ಸೀಸನ್ With luxury rooms faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall. ಶೇಖರ್ ನಗರ್ ಐವಿ ರೋಡ್ ರಾಯಚೂರು ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್ ಅದು ಎಸಿಕೆ ಕನ್ವೆನ್ಷನ್ ಹಾಲ್ ವಿ ಡೆಕೋರೇಟ್ ಯು ಸೆಲೆಬ್ರೇಟ್ ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ ನಮ್ಮಲ್ಲಿ ನೇಮಿಂಗ್ ಸೆರೆಮನಿ ಎಂಗೇಜ್ಮೆಂಟ್ ಮ್ಯಾರೇಜ್ ರಿಸೆಪ್ಷನ್ ಕಾಲೇಜ್ ಸೆಮಿನಾರ್ಸ್ ಕಾರ್ಪೊರೇಟ್ ಇವೆಂಟ್ಸ್ ಪ್ರಾಡಕ್ಟ್ ಲಾಂಚಿಂಗ್ ಬ್ರ್ಯಾಂಡ್ ಪ್ರಮೋಷನ್ ಗೆಟ್ ಟುಗೆದರ್ ಪಾರ್ಟೀಸ್ ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ ಇಲ್ಲಿ ಭೇಟಿ ನೀಡಿ ಎಸಿಕೆ ಕನ್ವೆನ್ಷನ್ ಹಾಲ್ ಶೇಖರ್ ನಗರ್ ಐವಿ ರೋಡ್ ರಾಯಚೂರ್ ಮೊಬೈಲ್ 9483770202 ಶ್ರೀ ರಾಘವೇಂದ್ರ ಘೀ ಶ್ರೀ ರಾಘವೇಂದ್ರ ತುಪ್ಪ ಶ್ರೀ ರಾಘವೇಂದ್ರ ಘೀ ಶೋಭಾ ಕಾಂಚಿ ಸ್ಯಾರೀಸ್ ಹಿಂದೆಂದು ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ ಸ್ಥಳ ಶೋಭಾ ಕಾಂಚಿ ಸಾರಿ ಸಂತೋಷಿಸ್ ರಾಯಚೂರು ಹಾಟ್ ಗಾಂಧಿ ಚೌಕ್ ಹತ್ತಿರ ರಾಯಚೂರು ರಾಯಚೂರು ನಗರದಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭಿಸಲಾಗಿದೆ ದೇವ ಪೂಜಾ ಮಂದಿರಗಳು ನಮ್ಮಲ್ಲಿ ವಿವಿಧ ಆಕಾರಗಳಿಂದ ಕೂಡಿದ ಪೂಜಾ ಮಂಟಪಗಳು ಹಾಗೂ ರಾವಿಂಗ್ ಚೇರ್ಸ್ ಮತ್ತು ರೂಮ್ ಡಿವೈಡರ್ಸ್ ಯೋಗ್ಯವಾದ ದರದಲ್ಲಿ ಸಿಗುತ್ತವೆ ಮತ್ತು ಸತ್ಯನಾರಾಯಣ ವರಲಕ್ಷ್ಮಿ ವ್ರತಗಳ ಪ್ರತ್ಯೇಕವಾದ ಮಂಟಪಗಳು ಸಹ ಸಿಗುತ್ತವೆ ಪೂಜಾ ಸಾಮಗ್ರಿಗಳಾದ ವಿವಿಧ ಬಗೆಯ ಅಗರಬತ್ತಿ ಚಂದನ ಪೂಜಾ ದೀಪದ ಎಣ್ಣೆ ಧೂಪ ದೇವರ ಮಾಲೆ ಹಾರಗಳು ಮನೆಯ ಅಲಂಕಾರಿಕ ವಸ್ತುಗಳು ವಿವಿಧ ಬಗೆಯ ದೇವರ ಮೂರ್ತಿಗಳು ಬೆಳ್ಳಿ ಮಂಟಪಗಳು ಇನ್ನೂ ಅನೇಕ ಶುಭ ಕಾರ್ಯಕ್ರಮಗಳಿಗೆ ಗಿಫ್ಟ್ ಅಥವಾ ಉಡುಗೊರೆ ನೀಡಲು ಸುಂದರವಾದ ಸಲಕರಣೆಗಳು ಸಿಗುತ್ತವೆ ದೇವಾ ಪೂಜಾ ಮಂದಿರಾಸ್ ಆರ್ಟ್ ಅಂಡ್ ಕ್ರಾಫ್ಟ್ ಮತ್ತು ಡೆಸ್ಟಿನೇಷನ್ಸ್ ಆಫ್ ಫ್ಯಾಷನ್ಸ್ ಆರ್ಆರ್ ಡಿಸೈನರ್ಸ್ ಮಷಿನ್ ಎಂಬ್ರಾಯ್ಡರಿ ಹ್ಯಾಂಡ್ ಎಂಬ್ರಾಯ್ಡರಿ ಅಂಡ್ ಸ್ಟಿಚಿಂಗ್ ಅವೈಲಬಲ್ ಓನ್ಲಿ ಫಾರ್ ಲೇಡೀಸ್ ಅಡ್ರೆಸ್ ಸಂತೋಷಿ ರಾಯಚೂರ್ ಸಾಹ್ ಗಾಂಧಿ ಚೌಕ್ ಲಿಂಕ್ಸ್ ರೋಡ್ ರಾಯಚೂರ್ ಮೊಬೈಲ್
5385 82968 53018. तालूकिन कल्माल ग्राम पंचायती पीडीओ एन सुदर्शन इवर वर्गावणे रद्दुगोळिसबेकेंदु कर्नाटक दलित संघर्ष समिति पदाधिकारी जिलाधिकारी स्थानिक अधिकारी मनवि सल्लिसिदरु। तालूकिन कल्माल ग्राम पंचायती पीडीओ सुदर्शन एन इवर वर्गावणे रद्दुगोळिसबेकेंदु कर्नाटक दलित संघर्ष समिति पदाधिकारी जिलाधिकारी स्थानिक अधिकारी मनवि सल्लिसिदरु। कल्माल ग्राम पंचायती पीडीओ सुदर्शन कळेद 2 वर्षगळिंद ग्राम पंचायत व्याप्तियल्लि अभिवृद्धि केलसगळन्नु माडुत्तिद्दारे। ग्राम पंचायत व्याप्तियल्लि बरुव हळ्ळिगळल्लि कुडियुव नीरु शौचालय वसति नरेगा योजने यशस्वियागि माडुत्तिद्दारे एंदरु। ग्राम पंचायत पीडीओ सुदर्शन अवर अध्यक्ष मत्तु सदस्यरिगे कैगोंबेयंते नडेदुकोळ्ळुवंतिल्ल एंबुवंते अवरु वर्गावणे माडलु संसदरिंद हागू माजि शासकरिंद जिल्ला पंचायत सीईओ मेले ओत्तड हाकुत्तिद्दारे एंदु दूरिदरु। उत्तम केलस माडुव पीडीओगळन्नु प्रोत्साहिसबेकिदे आदरे ग्राम पंचायत अध्यक्ष मत्तु सदस्यरिगे सरकारी अधिकारी कैगोंबेयागि केलस माडबेकागिदे। सरकार इंतहुगळन्नु कडिवाण हाकि केलस माडुव पीडीओगळिगे प्रोत्साह नीडबेकु हागू कल्माल ग्राम पंचायत पीडीओ सुदर्शन अवरन्नु अदे स्थळदल्लि मुंदुवरिसबेकेंदु ओत्तायिसिदरु। ಈ ಮೇಲ್ಕಾಣಿಸಿದ ವಿಷಯ ಸಂಬಂಧಿಸಿದಂತೆ ಕರ್ನಾಟಕ ಡಾಕ್ಟರ್ ಜಿಲ್ಲಾ ಸಂಸ್ಥೆ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಕಲ್ಮಲ ಗ್ರಾಮ ಪಂಚಾಯತಿಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಸುದರ್ಶನ ಅವರನ್ನು ಏಕಾಂಗಿ ದೇವಸ್ಥಾನಕ್ಕೆ ವರ್ಗಾವಣೆ ಗೊಳಿಸಿರುವುದನ್ನು ತಿಳಿಸುತ್ತಾ ಸುಮಾರು 2-3 ವರ್ಷಗಳಿಂದ ಕಲ್ಮಲ ಗ್ರಾಮ ಪಂಚಾಯತಿಯಲ್ಲಿ ಪಂಚಾಯತ್ ಅಭಿವೃದ್ಧಿಯಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಗ್ರಾಮದ ಹಲವಾರು ಸಮಸ್ಯೆಗಳಿಗೆ ಕೂಡಲೇ ಸ್ಪಂದಿಸುತ್ತಿದೆ ಸಾರ್ವಜನಿಕರಿಗೆ ಸಹಕರಿಸುತ್ತಿದೆ। ಗ್ರಾಮದ ಕುಡಿಯುವ ನೀರಿನ ಸಮಸ್ಯೆ ಅಷ್ಟೇ ಶೌಚಾಲಯ ವಸತಿ ಹಾಗೂ ಆದರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಪಂಚಾಯತ್ ಸದಸ್ಯರ ಕೈಗೊಂಬೆಯಂತೆ ನಡೆದುಕೊಳ್ಳುತ್ತಿಲ್ಲ ಎಂಬ ಕಾರಣಕ್ಕೆ ಇವರ ಮೇಲೆ ಸುಮ್ಮನೆ ಸರಿಯಾಗಿ ಕೆಲಸ ನಿರ್ವಹಿಸುತ್ತಿಲ್ಲ ಎಂದು ಆರೋಪ ಮಾಡಿ ಇವರನ್ನು ಕೂಡಲೇ ವರ್ಗಾವಣೆ ಮಾಡಲು ಮಾನ್ಯ ಸಂಸತ್ ಸದಸ್ಯರಿಂದ ಹಾಗೂ ಮಾಜಿ ಶಾಸಕರಿಂದ ಮಾನ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಮೇಲೆ ಒತ್ತಡ ಏರಿ ವರ್ಗಾವಣೆಗೊಳಿಸುತ್ತಾರೆ। ಈ ಸಂದರ್ಭದಲ್ಲಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ವಿಜಯ ಕುಮಾರ್ ಆಲ್ಕೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜೀವ್ ಬೊಮ್ಮರ ಜಿಲ್ಲಾ ಉಪಾಧ್ಯಕ್ಷ ಬಸವರಾಜ್ ನಾಡಂಗಿ ಧರ್ಮಲಿಂಗ ವಿಎಸು ಬಶೀರ್ ಅಹಮದ್ ಸೇರಿದಂತೆ ಅನೇಕರು ಭಾಗವಹಿಸಿದರು। ಮಳೆಯಿಂದಾಗಿ ಬೆಳೆ ನಷ್ಟ ಅನುಭವಿಸಿದ ರೈತರಿಗೆ ವೈಜ್ಞಾನಿಕ ಸಮೀಕ್ಷೆ ನಡೆಸಿ ಸಮರ್ಪಕವಾಗಿ ಪರಿಹಾರ ನೀಡಬೇಕೆಂದು ಕರ್ನಾಟಕ ಜಾಗೃತಿ ರೈತ ಸಂಘದ ಪದಾಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿ ಸ್ಥಾನಿಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು। ಮಳೆಯಿಂದಾಗಿ ಬೆಳೆ ನಷ್ಟ ಅನುಭವಿಸಿದ ರೈತರಿಗೆ ವೈಜ್ಞಾನಿಕ ಸಮೀಕ್ಷೆ ನಡೆಸಿ ಸಮರ್ಪಕವಾಗಿ ಪರಿಹಾರ ನೀಡಬೇಕೆಂದು ಕರ್ನಾಟಕ ಜಾಗೃತಿ ರೈತ ಸಂಘದ ಪದಾಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿ ಸ್ಥಾನಿಕ ಅಧಿಕಾರಿಗೆ ಮನವಿ ಸಲ್ಲಿಸಿದರು। ಜಿಲ್ಲೆಯಲ್ಲಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ ಭಾರೀ ಮಳೆಯಿಂದಾಗಿ ರೈತರು ಬೆಳೆದ ಬೆಳೆಗಳು ಮಳೆಗೆ ಸಂಪೂರ್ಣವಾಗಿ ನಾಶವಾಗಿವೆ। ಸರ್ಕಾರದ ವೈಜ್ಞಾನಿಕವಾಗಿ ಸರ್ವೆ ನಡೆಸಿ ಬೆಳೆ ಪರಿಹಾರ ನೀಡಬೇಕು। ಅತಿವೃಷ್ಟಿಯಿಂದ ಬೆಳೆ ನಷ್ಟಕ್ಕೀಡಾದ ಜಿಲ್ಲೆಯ ಎಲ್ಲ ರೈತರಿಗೆ 15 ದಿನಗಳ ಒಳಗಾಗಿ ಎಕರೆಗೆ 25,000 ಪರಿಹಾರ ಧನವನ್ನು ರೈತರ ಖಾತೆಗೆ ಜಮಾ ಮಾಡಬೇಕು ಎಂದು ಒತ್ತಾಯಿಸಿದರು। ಬೆಳೆ ನಷ್ಟ ಸಮೀಕ್ಷೆ ಅರೆಬರೆಯಾಗಿದ್ದು ಬಿಟ್ಟು ಹೋದ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಅವರ ಖಾತೆಗೆ ಹಣ ಜಮಾ ಮಾಡಬೇಕು। ಸಣ್ಣ ಅತಿ ಸಣ್ಣ ಹಿಡುವಳಿದಾರರಿಗೆ ಸರ್ಕಾರಿ ಬ್ಯಾಂಕ್ ಮತ್ತು ವಿಎಸ್ಎಸ್ಎನ್ಗಳಲ್ಲಿ ಪಡೆದ ಕೃಷಿ ಸಾಲ ಮನ್ನಾ ಮಾಡಬೇಕು। ಬೀಜ ಗೊಬ್ಬರ ಹಾಗೂ ಇನ್ನಿತರ ಕೃಷಿಗೆ ಸಂಬಂಧಿಸಿದ ಯಂತ್ರಗಳಿಗೆ ಸಬ್ಸಿಡಿ ಪ್ರಮಾಣ ಹೆಚ್ಚಿಸಬೇಕೆಂದು ಮನವಿ ಮಾಡಿದರು। ಸಕಾಲದಲ್ಲಿ ಭತ್ತ ಮತ್ತು ಸೇರಿ ಇತರೆ ಬೆಳೆಗಳ ಖರೀದಿ ಕೇಂದ್ರಗಳನ್ನು ತೆರೆದು ವೈಜ್ಞಾನಿಕ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಬೇಕು। ಕರ್ನಾಟಕ ಭೂಕಂದಾಯ ಕಾಯ್ದೆ ಅಡಿ ನಂಬರ್ 50, 53, 57 ಅಡಿಯಲ್ಲಿ ಅರ್ಜಿ ಹಾಕಿದ ಬಗರ್ ಹುಕುಂ ಸಾಗುವಳಿದಾರರಿಗೆ ಭೂಮಿ ಮಂಜೂರಾತಿ ನೀಡಬೇಕು। ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶದಲ್ಲಿ ಕೈಗೊಂಡ ಕೃಷಿ ವಿರೋಧಿ ಒಪ್ಪಂದಗಳನ್ನು ಕೈಬಿಡಬೇಕೆಂದು ಆಗ್ರಹಿಸಿದರು। ಸಕಲ ಪತ್ರ ಮತ್ತು ಇನ್ನಿತರ ಜನರ ಸೇವೆಯನ್ನು ಸಲ್ಲಿಸಿ ತೆರೆದು ವೈಜ್ಞಾನಿಕ ಬೆಂಬಲವನ್ನು ಬೆಲೆಯನ್ನು
ಉತ್ಪನ್ನಗಳನ್ನು ಖರೀದಿಸಬೇಕು. ಕರ್ನಾಟಕ ಭೂ ಕಾಯ್ದೆ ಆ ಕಾಯ್ದೆ ಪ್ರಕಾರ ಅಡಿ ನಂಬರ್ 50 53 57 ಅಡಿಯಲ್ಲಿ ಆಗದ ಬಗರ್ ಮಾಡಬೇಕು. ಜಾಗತಿಕ ಬಂಡವಾಳ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಲಿಂಗಣ್ಣ ಮಾಡಗಿರಿ, ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕಲ್ಲೂರು, ಭೀಮರಾಯ, ರಾಜೇಶ್, ವಿಲ್ಸನ್ ಸೇರಿದಂತೆ ಅನೇಕರು ಇದ್ದರು. ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ತಾಲೂಕು ವಾಲ್ಮೀಕಿ ನಾಯಕ ಸಂಘದ ವತಿಯಿಂದ ಜಿಲ್ಲಾಧಿಕಾರಿ ಸ್ಥಾನಿಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ನಗರದಲ್ಲಿ ವಾಲ್ಮೀಕಿ ಭವನದಲ್ಲಿ ಕಾಮಗಾರಿ ಅಪೂರ್ಣವಾಗಿದ್ದು ಪೂರ್ಣಗೊಳಿಸಬೇಕು. ತಾಲೂಕು ಹಾಗೂ ಹುಬ್ಬಳ್ಳಿ ಮಟ್ಟದಲ್ಲಿ ಪದವಿ ಕಾಲೇಜು ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪ್ರೌಢಶಾಲೆ ಹಾಗೂ ಪಿಯುಸಿ ಕಾಲೇಜುಗಳನ್ನು ಆರಂಭಿಸಬೇಕು ಮತ್ತು ಬಾಲಕ ಬಾಲಕಿಯರ ವಸತಿ ನಿಲಯಗಳು ಮಂಜೂರಿ ಮಾಡಬೇಕೆಂದು ಮನವಿ ಮಾಡಿದರು. ನಗರದಲ್ಲಿ ನಿರ್ಮಾಣವಾಗಿರುವ ವಾಲ್ಮೀಕಿ ಭವನ ಕಾಮಗಾರಿ ಅಪೂರ್ಣಗೊಂಡಿದೆ. ವಿದ್ಯುತ್, ನೀರು ಸೇರಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಲ್ಲ. ಮುಂಭಾಗ ಹಾಗೂ ಹಿಂಭಾಗದಲ್ಲಿ ಭಾರಿ ಗಾತ್ರದ ಕಲ್ಲುಗಳು ಇದು ತೆರವುಗೊಳಿಸಬೇಕು. ವಾಹನ ನಿಲುಗಡೆಗಾಗಿ 30 ಗುಂಟೆ ಜಮೀನು ಮಂಜೂರು ಮಾಡಬೇಕು ಹಾಗೂ ಗುಮಾಸ್ತರನ್ನು ನೇಮಕ ಮಾಡಬೇಕೆಂದು ಒತ್ತಾಯಿಸಿದರು. ಜಿಲ್ಲೆಯ ವಿವಿಧ ತಾಲೂಕು ಹೋಬಳಿ ಕೇಂದ್ರಗಳಲ್ಲಿ ಪದವಿ ಕಾಲೇಜುಗಳು, ಗ್ರಾಮ ಪಂಚಾಯತ್ಗಳ ವ್ಯಾಪ್ತಿಯಲ್ಲಿ ಪ್ರೌಢಶಾಲೆ ಮತ್ತು ಪಿಯು ಕಾಲೇಜುಗಳು ಮಂಜೂರು ಮಾಡಬೇಕು ಹಾಗೂ ಬಾಲಕ ಬಾಲಕಿಯರ ವಸತಿ ಶಾಲೆ, ಹಾಸ್ಟೆಲ್ ಮತ್ತು ವಿದ್ಯಾರ್ಥಿ ವೇತನ ಸಮಯಕ್ಕೆ ನೀಡಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಕೆ ಶಿವಕುಮಾರ್ ವಕೀಲ್, ತಾಲೂಕು ಅಧ್ಯಕ್ಷ ಶಿವಪ್ಪ ನಾಯಕ್, ಉಪಾಧ್ಯಕ್ಷ ರಂಗಸ್ವಾಮಿ ನಾಯಕ್, ಪ್ರಧಾನ ಕಾರ್ಯದರ್ಶಿ ಹನುಮೇಶ್ ನಾಯಕ್ ಸೇರಿದಂತೆ ಅನೇಕರು ಇದ್ದರು. ಪಾದಾಚಾರಿ ಡಿವೈಡರ್ಗೆ ಲಾರಿ ಡಿಕ್ಕಿ ಹೊಡೆದ ಘಟನೆ ಇಂದು ಬೆಳಗ್ಗೆ ನಗರದ ಟ್ಯಾಗೋರ್ ಶಿಕ್ಷಣ ಸಂಸ್ಥೆ ಬಳಿಯ ಮುಖ್ಯ ರಸ್ತೆಯಲ್ಲಿ ನಡೆದಿದ್ದು ಭಾರಿ ಅನಾಹುತ ತಪ್ಪಿದೆ. ಪಾದಾಚಾರಿ ಡಿವೈಡರ್ಗೆ ಲಾರಿ ಡಿಕ್ಕಿ ಹೊಡೆದ ಘಟನೆ ಇಂದು ಬೆಳಗ್ಗೆ ನಗರದ ಟ್ಯಾಗೋರ್ ಶಿಕ್ಷಣ ಸಂಸ್ಥೆ ಬಳಿಯ ಮುಖ್ಯ ರಸ್ತೆಯಲ್ಲಿ ನಡೆದಿದ್ದು ಅನಾಹುತ ತಪ್ಪಿದೆ. ಬಸವೇಶ್ವರ ವೃತ್ತದಿಂದ ಅಂಬೇಡ್ಕರ್ ವೃತ್ತಕ್ಕೆ ಹೊರಟಿದ್ದ ಲಾರಿ ನಿಯಂತ್ರಣ ಕಳೆದುಕೊಂಡು ಪಾದಾಚಾರಿ ಡಿವೈಡರ್ಗೆ ಡಿಕ್ಕಿ ಹೊಡೆದಿದ್ದು ರಸ್ತೆ ಬದಿ ಅಳವಡಿಸಲಾಗಿದ್ದ ಕಬ್ಬಿಣದ ಸಲಕರಣೆಗಳು ನುಜ್ಜುನುಜ್ಜಾಗಿದ್ದು ಲಾರಿ ಜಖಂಗೊಂಡಿದೆ. ಟ್ಯಾಗೋರ್ ಶಿಕ್ಷಣ ಸಂಸ್ಥೆ ಮುಂದಿನ ಪಾದಾಚಾರಿ ರಸ್ತೆಯಲ್ಲಿ ನಿತ್ಯವೂ ನೂರಾರು ವಿದ್ಯಾರ್ಥಿಗಳು ನಿಲ್ಲುತ್ತಿದ್ದು ಘಟನೆ ಬೆಳಗಿನ ಜಾವ ನಡೆದಿರುವುದರಿಂದ ಭಾರೀ ಅನಾಹುತ ತಪ್ಪಿದೆ. ಘಟನಾ ಸ್ಥಳಕ್ಕೆ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಾರ್ಡ್ ನಂಬರ್ 17ರಲ್ಲಿ 1,50,00,000 ರೂಪಾಯಿ ರಸ್ತೆ ಕಾಮಗಾರಿಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಚಾಲನೆ, ಗುಣಮಟ್ಟ ಕಾಪಾಡಿಕೊಳ್ಳಲು ಸಲಹೆ. ದೇವದಾಸಿ ಪುನರ್ವಸತಿ ಯೋಜನೆ ಅಧಿಕಾರಿಗಳಿಂದ ಯೋಜನೆ ಜಾರಿಗೊಳಿಸಲು ವಿಳಂಬ, ಸುಳ್ಳು ಆರೋಪ ನೀಲಕಂಠ. ವಾಕ್ ಟು ವರ್ಲ್ಡ್, ವರ್ಷಗಳ ಸಮಸ್ಯೆಗೆ ಮುಜಿಬುದ್ದೀನ್ ತಿಲಾಂಜಲಿ. ಕಲ್ಮಲ ಪಿಡಿಒ ವರ್ಗಾವಣೆ ರದ್ದಿಗೆ ಆಗ್ರಹಿಸಿ ಡಿಎಸ್ಎಸ್ ಮನವಿ.
ಮಳೆಯಿಂದ ಬೆಳೆ ಹಾನಿ ವೈಜ್ಞಾನಿಕ ಪರಿಹಾರಕ್ಕೆ ಆಗ್ರಹಿಸಿ ಜಾಗೃತಿ ರೈತ ಸಂಘದಿಂದ ಮನವಿ ವಾಲ್ಮೀಕಿ ಭವನ ಕಾಮಗಾರಿ ಪೂರ್ಣಗೊಳಿಸುವುದು ಸೇರಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಸಮಾಜ ಮನವಿ ಮತ್ತು ರಸ್ತೆ ಬದಿ ಡಿವೈಡರ್ ಗೆ ಡಿಕ್ಕಿ ಹೊಡೆದ ಲಾರಿ ತಪ್ಪಿದ ಅನಾಹುತ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರ ದ್ವಾದಶಿ ಪೀಠಾರೋಹಣ ಹಾಗೂ ಜನ್ಮ ಸುವರ್ಣ ಮಹೋತ್ಸವ ಅಂಗವಾಗಿ ದಿನಾಂಕ 29/10/2022 ರಿಂದ 30/11/2022 ರವರೆಗೆ ಶ್ರೀ ಕ್ಷೇತ್ರ ಎಡೆಯೂರಿನಿಂದ ಪಾದಯಾತ್ರೆ ಅಂಗವಾಗಿ ರಾಯಚೂರು ನಗರಕ್ಕೆ ಆಗಮಿಸುತ್ತಿರುವ ಶ್ರೀಗಳಿಗೆ ಆದರದ ಸುಸ್ವಾಗತ Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelers available. Udayanagar, Station Road, Raichur. ಪಾವನಿ ಪ್ಯೂರ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್ ಅತ್ಯಂತ ಕಡಿಮೆ ಅವಧಿಯಲ್ಲಿ ರಾಯಚೂರಿನ ಅತ್ಯಂತ ಪ್ರಸಿದ್ಧ ಫ್ಯಾಮಿಲಿ ರೆಸ್ಟೋರೆಂಟ್ ನಂದೀಶ್ವರ ದೇವಸ್ಥಾನ ಹತ್ತಿರ ನವೀನ್ ಆಸ್ಪತ್ರೆ ಪಕ್ಕದಲ್ಲಿ ಮಂತ್ರಾಲಯಂ ರೋಡ್ ರಾಯಚೂರು ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ ಗಂಜ್ ರೋಡ್ ರಾಯಚೂರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಡಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರು ಎಸ್ಎಕೆ ಕನ್ವೆನ್ಷನ್ ಹಾಲ್ ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್ ಸೇವ್ ಆಫ್ ದ ಸೀಸನ್ ವಿತ್ ಲಕ್ಸರಿ ರೂಮ್ಸ್ ಫ್ಯಾಕಲ್ಟಿ ಫುಲ್ಲಿ ಸೆಂಟ್ರಲೈಸ್ಡ್ ಎಸಿ ಹಾಲ್ಸ್ ವೈಡ್ ಪಾರ್ಕಿಂಗ್ ಏರಿಯಾಸ್ ಫೆಸಿಲಿಟೀಸ್ ವಿಸಿಟ್ ಶೇಖರ್ ನಗರ್ ಐಬಿ ರೋಡ್ ರಾಯಚೂರು ಶ್ರೀ ರಾಘವೇಂದ್ರ ಶೋಭಾ ಕಾಂಚಿ ಸ್ಯಾರೀಸ್ ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್ ಸಂತೋಷಿಸ್ ರಾಯಚೂರು ಹಾಸ್ ಗಾಂಧಿ ಚೌಕ್ ಹತ್ತಿರ ರಾಯಚೂರು ದೇವಾ ಪೂಜಾ ಮಂದಿರಾಸ್ ಆರ್ಟ್ ಅಂಡ್ ಕ್ರಾಫ್ಟ್ ಮತ್ತು ಡೆಸ್ಟಿನೇಷನ್ಸ್ ಆಫ್ ಫ್ಯಾಷನ್ಸ್ ಆರ್ ಆರ್ ಡಿಸೈನರ್ಸ್ ಸಂತೋಷಿ ರಾಯಚೂರು ಹಾಸ್ ಗಾಂಧಿ ಚೌಕ್ ಲಿಂಕ್ಸ್ ರೋಡ್ ರಾಯಚೂರು